ಇವೆಲ್ಲ ಕಾರುಗಳು ಭಾಳ ಮೊದಲು ಆರ್ಡರ್ ಮಾಡಿದ್ದಿರಬೇಕು, ನನಗೆ ಗೊತ್ತಿಲ್ಲ, ಮಾಡಿದ್ದಿರಬೇಕು. ಅವು ಕಾರುಗಳೇನು ಹೊಸವು ಬಂದವು. ಈಗ ನಮ್ಮ ಕಾರನ್ನ ಈಗ ನಮ್ಮ ಡಿ ವಿ ಸಿ ಕಾರ್ ಇಟ್ ಕ್ಯಾಂಟ್ ಗೋ ಬಿಯಾಂಡ್ 60 ಕಿಲೋಮೀಟರ್ ಅಂತ ಬದಲಾವಣೆ ಮಾಡಬೇಕಾಗ್ತದೆ. ಏನಂತ ಹದಿನೈದು ವರ್ಷದ ನಂತರ ಅದು ಇವನು ಮಾಡಬೇಕು ಅಂತಿದೆ. ಅಲ್ಲ, ಅದು ನಾವು ಬರಗಾಲದಲ್ಲಿ ಅಂಥದ್ದು ಯಾವುದನ್ನು ಮಾಡೋದಿಲ್ಲ. ಅನಿವಾರ್ಯದ ಸಂದರ್ಭಗಳಲ್ಲಿ ಕೆಲವು ಸಂಭ್ರಮ ಮಾಡ್ತಾ ಇರ್ಬೋದು ಹೊರತು ಇಲ್ಲದೇ ಇದ್ರೆ ಇಲ್ಲ. ಇವೆಲ್ಲ ಕಾರುಗಳು ಭಾಳ ಮೊದಲು ಆರ್ಡರ್ ಮಾಡಿದ್ದಿರಬೇಕು, ನನಗೆ ಗೊತ್ತಿಲ್ಲ, ಮಾಡಿದ್ದಿರಬೇಕು. ಅವು ಕಾರುಗಳೇನು ಹೊಸವು ಬಂದವು. ಈಗ ನಮ್ಮ ಕಾರನ್ನ ಈಗ ನಮ್ಮ ಡಿ ವಿ ಸಿ ಕಾರ್ ಇಟ್ ಕ್ಯಾಂಟ್ ಗೋ ಬಿಯಾಂಡ್ 60 ಕಿಲೋಮೀಟರ್ ಅಂತ ಬದಲಾವಣೆ ಮಾಡಬೇಕಾಗ್ತದೆ. ಏನಂತ ಹದಿನೈದು ವರ್ಷದ ನಂತರ ಅದು ಇವನು ಮಾಡಬೇಕು ಅಂತಿದೆ. ಅಲ್ಲ, ಅದು ನಾವು ಬರಗಾಲದಲ್ಲಿ ಅಂಥದ್ದು ಯಾವುದನ್ನು ಮಾಡೋದಿಲ್ಲ. ಅನಿವಾರ್ಯದ ಸಂದರ್ಭಗಳಲ್ಲಿ ಕೆಲವು ಸಂಭ್ರಮ ಮಾಡ್ತಾ ಇರ್ಬೋದು ಹೊರತು ಇಲ್ಲದೇ ಇದ್ರೆ ಇಲ್ಲ. ಒಂದು ಪಕ್ಷ ಹೇಗೆ ನಡೆದಿತ್ತು ಅನ್ನೋದಕ್ಕೆ ಒಂದೊಂದು ಎಳೆಯಾಗಿ ಜನರ ಕಣ್ಣಿಗೆ ಬರ್ತಾಯಿವೆ. ನಾನು ಅದಕ್ಕೆ ಮಹತ್ವ ಕೊಡೋದಿಲ್ಲ. ಆದರೆ ಯಾವ ಪಕ್ಷ ಅದರ ಮುಖಂಡ ಯಾರು ಅವರ ಬಾಯಿಂದನೇ ಬಡವರಿಗೆ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿಯನ್ನು ಪ್ರತಿ ಕುಟುಂಬಕ್ಕೆ ನಿಮ್ಮ ಅಕೌಂಟಿಗೆ ನಾನು ಹಾಕ್ತೀನಿ ಅಂತ ಹೇಳಿ ವಚನಭ್ರಷ್ಟರಾಗಿರ್ತಕ್ಕಂಥ ಆ ಪಕ್ಷದೊಳಗೆ ಈ ಸಣ್ಣ ಪುಟ್ಟ ಇವು ಏನು ನಿಮ್ಗೆ ಅನ್ನಿಸ್ತಾವು? ಇವನ್ನ ದೊಡ್ಡ ದೊಡ್ಡ ಮಾಡ್ತೀರಿ. ಆ ಸುಳ್ಳು ಹೇಳಿರ್ತಕ್ಕಂಥದ್ದನ್ನು ವಚನಭ್ರಷ್ಟತನ ಮಾಡಿರ್ತಕ್ಕಂಥದ್ದನ್ನು ಏನು ಹೇಳಿದರು? ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಯಾವ ಪರಿಣಾಮ ಅದು ಬೀರ್ಬೋದು? ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದರು? ಆ ವಚನ ಭ್ರಷ್ಟತೆಯ ನೋಡಿದಾಗ ಇದೇನೂ ಅಲ್ಲ, ಅವ್ರು ಹಿಂಗೆ ನಡ್ಕೊಂಡು ಬಂದಿದ್ದಾರೆ ಅಂತ ನಿಮಗೆ ಖಾತ್ರಿ ಆಗ್ತದೆ. ಆ ರೀತಿಯಾಗಿರ್ತಕ್ಕಂಥ ವರ್ತನೆ. ಆದರೆ ಈಗೇನು ಕಂಪ್ಲೇಂಟ್ ಆಗಿವೆ, ಅದರ ಬಗ್ಗೆ ತನಿಖೆ ನಡೆದಿವೆ. ಆ ತನಿಖೆ ನಡೀಬೇಕು. ಯಾರು ಸಂಬಂಧಿಸಿದವರು ತಪ್ಪು ಮಾಡಿದವರು ಇದ್ದಾರೆ, ಆ ತಪ್ಪು ಮಾಡೋದಕ್ಕೆ ದೊಡ್ಡವರು ಹಚ್ಚಿದ್ದಾರೆ. ಇಲ್ಲದೇ ಇದ್ರೆ ಇದಂಗೆ ಇಂಥ ತಪ್ಪುಗಳಾಗ್ತಾವೆ. ಆ ತಪ್ಪುಗಳನ್ನು ಮಾಡಿದವ್ರಿಗೆ ಶಾಸ್ತಿ ಆಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.